ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು 7ನೇ ವೇತನದ ಆಯೋಗದ ಬಗ್ಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬಂದಿದೆ. ಸೊ 7ನೇ ವೇತನ ಆಯೋಗ ಪಾಸಿಬ್ಲಿ ಯಾವಾಗಿಂದ ಜಾರಿಗೆ ಬರಬಹುದು, ಕರ್ನಾಟಕ ಸರ್ಕಾರ ಯಾವ ಒಂದು ಸ್ಟೆಪ್ಸ್ನ ತೆಗೆದುಕೊಳ್ಳುತ್ತಿದೆ 7ನೇ ವೇತನ ಆಯೋಗವನ್ನು ಜಾರಿಗೆ ಮಾಡುವುದರಲ್ಲಿ, ಸೊ ಕಮಿಟಿಯನ್ನು ರಚಿಸಲಾಗಿದೆ ಅಥವಾ ಇಲ್ಲವೋ, ಸೊ ನಮ್ಮ ರಾಜ್ಯದ ಅಧ್ಯಕ್ಷರು ದಟ್ ಈಸ್ ಕರ್ನಾಟಕ ನೌಕರರ ಸಂಘದ ಅಧ್ಯಕ್ಷರು ಸಿ ಎಸ್ ಷಡಾಕ್ಷರಿ ಅವರು ಏನು ಹೇಳಿದ್ದಾರೆ ಇದರ ಬಗ್ಗೆ, ಮತ್ತು CM ಅವರಿಗೆ ಸಲ್ಲಿಸಿರುವಂಥ ಒಂದು ಪತ್ರದಲ್ಲಿ ಏನು ಬರೆದಿದ್ದಾರೆ, ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಪಡೆಯೋಣ ಇವತ್ತಿನ ವಿಡಿಯೋದಲ್ಲಿ. ಸೊ ನೀವು ನೋಡ್ತೀರಾ, 7ನೇ ವೇತನ ಆಯೋಗ ರಚಿಸುವುದಾಗಿ CM ಬೊಮ್ಮಾಯಿ ಘೋಷಣೆಯಲ್ಲಿ ಮಾಡಿದ್ದಾರೆ. ಸೊ 7ನೇ ವೇತನ ಆಯೋಗ ಇದು ತುಂಬ ದಿನದಿಂದ ನಿನಗೆ ಬಿದ್ದಿರುವಂಥ ಒಂದು ಆಯೋಗ ಆಗಿದ್ದು, ಸೊ ಬೇಸಿಕಲಿ 6th ಪೇ ಇವಾಗ ನಡೀತಿದೆ, 7th ಪೇಗೆ ಅಪ್ಗ್ರೇಡ್ ಮಾಡಿ ಅಂತ ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ನೌಕರರು ಇಲ್ಲಿ ಕೇಳ್ಕೊಳ್ತಿದ್ದಾರೆ. ಸೊ ರಾಜ್ಯ ಸರ್ಕಾರಿ ನೌಕರಿಗೆ ಬಂಪರ್ ಸುದ್ದಿ. ಈಗಾಗಲೇ ಕೇಂದ್ರ ಸರ್ಕಾರಿ ನೌಕರಿಗೆ 7ನೇ ವೇತನ ಆಯೋಗದ ಪ್ರಕಾರ ನೀಡಲಾಗುತ್ತಿದ್ದಂತಹ ವೇತನದಂತೆ ರಾಜ್ಯ ಸರ್ಕಾರಿ ನೌಕರಿಗೂ 7ನೇ ವೇತನ ಆಯೋಗದ ಪ್ರಕಾರ ವೇತನ ನೀಡಲು ಚಿಂತನೆ ನಡೆಸಿದೆ. ಈ ಕುರಿತು ಶೀಘ್ರದಲ್ಲಿ 7ನೇ ವೇತನ ಆಯೋಗ ದಟ್ ಈಸ್ 7th ಪೇ ಕಮಿಷನ್ನ ರಚಿಸುವುದಾಗಿ CM ಬೊಮ್ಮಾಯಿ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಸೊ ಕೇಂದ್ರ ಸರ್ಕಾರಿ ನೌಕರರು ಪಡೆಯುತ್ತಿರುವ ವೇತನಕ್ಕೆ ಸಮನಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನವನ್ನು ಪರಿಷ್ಕರಿಸಬೇಕೆಂಬ ಬಹುಕಾಲದ ಬೇಡಿಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇದೀಗ ಸ್ಪಂದಿಸಿದ್ದಾರೆ. ಕೆಳಗಡೆ ಬರಿತಾ ಹೋಗ್ತಾರೆ ಇಲ್ಲಿ. ಹೌದು, ಆಯೋಗ ರಚಿಸುವ ವಿಚಾರವನ್ನು ಇತ್ತೀಚೆಗೆ ವಿಧಾನಸಭೆಯಲ್ಲಿ CM ತಿಳಿಸಿದ್ದರು. ಆದಷ್ಟು ಬೇಗ ಆಯೋಗ ರಚಿಸುತ್ತೇನೆ, ಅದು ನೀಡುವ ವರದಿ ಆಧರಿಸಿ ನೌಕರರ ವೇತನ ಪರಿಷ್ಕರಣೆ ಮಾಡಲಾಗುವುದು ಎಂದು ಭರವಸೆಯಲ್ಲಿ ನೀಡುತ್ತಾರೆ. ನಾನು ಬಜೆಟ್ನಲ್ಲಿ ಯಾವುದೇ ಘೋಷಣೆ ಮಾಡದ ಕಾರಣ ಸಂಘದ ಪದಾಧಿಕಾರಿಗಳನ್ನು ನನ್ನನ್ನು ಭೇಟಿ ಮಾಡಿ ಆಯೋಗವು ಬೇಡಿಕೆಯನ್ನು ಮುಂದಿಟ್ಟಿದ್ದರು. ಹಾಗಾಗಿ ಆದಷ್ಟು ಬೇಗ ಆಯೋಗವನ್ನು ರಚಿಸಲಾಗುತ್ತೆ. ಸೊ 3.5 ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದ್ದು 4.5 ಲಕ್ಷ ಉದ್ಯೋಗಗಳನ್ನು ಹೊರಗುತ್ತಿಗೆಗೆ ನೀಡಲಾಗಿದೆ ಎಂದು ಕಾಂಗ್ರೆಸ್ನ ಹಿರಿಯ ನಾಯಕ HK ಪಾಟೀಲ್ ಅವರು ಹೇಳಿದ್ದಾರೆ. ಇದಕ್ಕೆ ಉತ್ತರಿಸಿದ CM, 77,000 ಕೌಶಲ್ಯ ರಹಿತ ಗ್ರೂಪ್ ಡಿ ಸಿಬ್ಬಂದಿ ಸೇರಿದಂತೆ 91,000 ಮಂದಿಯನ್ನು ಮಾತ್ರ ಹೊರಗುತ್ತಿಗೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಸೊ ಇದೇ ರೀತಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಾರೆ. ಈ ಕ್ರಮದಿಂದ ಪ್ರಭಾವಿತರಾದ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಾಕ್ಷರಿ ಅವರ ನೇತೃತ್ವದ ತಂಡ ಬುಧವಾರ ಸಂಜೆ CM ಅವರನ್ನು ಭೇಟಿ ಮಾಡಿದೆ, ಅಭಿನಂದನೆ ಸಲ್ಲಿಸಿತು. ಸೊ ಕೇಂದ್ರ ಸರ್ಕಾರಿ ನೌಕರರಿಗೆ ಸರಿಸಮಾನಾದ ವೇತನ ಶ್ರೇಣಿ ಭತ್ಯೆಗಳನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಿದರೆ ವಾರ್ಷಿಕ 10,656 ಕೋಟಿ ಹೆಚ್ಚುವರಿಯಾಗಿ ಬೇಕಾಗುತ್ತದೆ. ಈಗ ಖಾಲಿ ಇರುವ 2.58 ಲಕ್ಷ ಹುದ್ದೆಗಳಿಂದ ಸರ್ಕಾರಕ್ಕೆ ಸರಿಸುಮಾರು 8,531 ಕೋಟಿ ಉಳಿತಾಯವಾಗುತ್ತಿದ್ದು, ಅಂದರೆ ನೋಡಿ ಇವಾಗ 2.58 ಲಕ್ಷ ಹುದ್ದೆಗಳು ಖಾಲಿ ಇದೆ. ಸೊ ಅದಕ್ಕೆ ಎಷ್ಟು ಹಣ ಖರ್ಚಾಗ್ತಿತ್ತು? 8,531 ಕೋಟಿ. ಸೊ ಅದು ಸರ್ಕಾರಕ್ಕೆ ಉಳಿತಾಯವಾಗ್ತಿದೆ, ಬಟ್ ಬೇಕಾಗಿರೋದು 10,656 ಕೋಟಿ. ಅಂದರೆ ಜಾಸ್ತಿ ಡಿಫ್ರೆನ್ಸ್ ಇಲ್ಲ, 2,125 ಕೋಟಿ ಸರ್ಕಾರದ ಅವರೊಂದು ಬೊಕ್ಕಸಿನಿಂದ ಕೊಟ್ಟರೆ, ಸೊ ರಾಜ್ಯದಲ್ಲಿರುವಂಥ ಎಲ್ಲ ಹಾರ್ಡ್ ವರ್ಕಿಂಗ್ ಸರ್ಕಾರಿ ನೌಕರರಿಗೆ ಇಲ್ಲಿ 7ನೇ ವೇತನ ಆಯೋಗವನ್ನು ಜಾರಿಗೆ ತಂದು ಅವರಿಗೆ ಇಲ್ಲಿ ವೇತನವನ್ನು ಜಾಸ್ತಿ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ 2.58 ಲಕ್ಷ ಹುದ್ದೆಗಳನ್ನು ಫಿಲ್ ಮಾಡಿದ್ರೆ ಏನಾಗುತ್ತೆ ಅಂತ ಇದನ್ನು ಡಿಸ್ಕಸ್ ಮಾಡಬೇಕಾಗಿದೆ. ಸೊ ನೆಕ್ಸ್ಟ್, ಆದ್ದರಿಂದ ಸರ್ಕಾರಕ್ಕೆ ಹೆಚ್ಚುವರಿಯಾಗಿ ಜಸ್ಟ್ 2,125 ಕೋಟಿ ಬೇಕಾಗುತ್ತದೆ. ಇದನ್ನಾಧರಿಸಿ ಪರಿಷ್ಕರಣೆ ಮಾಡಬೇಕೆಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ CS ಷಡಾಕ್ಷರಿ ಅವರು CMಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸೊ ಇದಿಷ್ಟಾಗಿತ್ತು ಸಮ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ 7ನೇ ವೇತನ ಆಯೋಗ ಇನ್ ಕರ್ನಾಟಕ. ಸೊ ಇದೇ ರೀತಿಯಾದಂಥ ಅಪ್ಡೇಟ್ಸ್ನ ಇನ್ ಫ್ಯೂಚರ್ ಪಡೆಯಲು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಒಳಗೆ ಖಂಡಿತವಾಗೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.